ಎಸ್, ಇನ್ನು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಗಬ್ಬೂರು ಹೋಬಳಿಯ ವ್ಯಾಪ್ತಿಯಲ್ಲಿ ಬರುವ ಮಂದಕಲ್ ಗ್ರಾಮ ಪಂಚಾಯಿತಿಗೆ ಒಳಪಡುವ ಮಸೀದಾಪುರ ಗ್ರಾಮವನ್ನು ಸ್ಥಳಾಂತರಿಸಲು ಆಗ್ರಹಿಸಿ ಇಂದು ಮಸೀದಾಪುರ ಗ್ರಾಮದ ಕನಕದಾಸ ವೃತ್ತಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ ಗ್ರಾಮಸ್ಥರು ಮನವಿಯನ್ನು ಸಲ್ಲಿಸಿದ್ದಾರೆ. ಇನ್ನು ಮಸೀದಿಪುರ ಗ್ರಾಮದಿಂದ ಸುಮಾರು 4 ಕಿಲೋಮೀಟರ್ ಇರುವ ಗಬ್ಬೂರು ನಾಡ ಕಚೇರಿವರೆಗೆ ಕಾಲ್ನಡಿಗೆ ಜಾಥಾ ಮೂಲಕ ನಡೆದ ಗ್ರಾಮಸ್ಥರು ಪ್ರತ್ಯೇಕವಾಗಿ ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಇನ್ನು ಮಸೀದಿಪುರದಲ್ಲಿ ಅನೇಕ ಇನ್ನು ಗಬ್ಬೂರಿಗೆ ಕೇವಲ 4 ಕಿಲೋಮೀಟರ್ ದೂರದಲ್ಲಿರುವ ಮಂದಕಲ ಗ್ರಾಮ ಪಂಚಾಯತಿಗೆ ಒಳಪಡುವ ಮಸೀದಿಪುರ ವನ್ನ ಸ್ಥಳಾಂತರಿಸಲು ಆಗ್ರಹ ವ್ಯಕ್ತಪಡಿಸಿದ ಗ್ರಾಮಸ್ಥರು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ವಿರುದ್ಧ ಕೂಡ ವಾಗ್ದಾಳಿ ಮಾಡಿದ್ರು. ಇನ್ನು ಸ್ಥಳೀಯ ರಾಜಕಾರಣಿಗಳು ನಮ್ಮ ನಮ್ಮ ಗ್ರಾಮಗಳನ್ನ ಒಡೆದು ಆಳುತ್ತಿದ್ದಾರೆ. ಇನ್ನು ಗ್ರಾಮದಲ್ಲಿ ಭೂಮಿ ಕುಸಿದು ಮನೆಗಳು ಬೀಳುತ್ತಿವೆ, ಮನೆಗಳಲ್ಲಿ ನೀರಿನ ಬುಗ್ಗೆಗಳು ಕೂಡ ಬರ್ತಾ ಇದೆ. ಇಂಥ ಭಯದಲ್ಲಿ ಜನ ಓಡಾಡ್ತಾ ಇದ್ದಾರೆ. ಆದ್ರೆ ರಾಜಕಾರಣಿಗಳು ಇದನ್ನ ಯಾವುದೇ ಗಮನದಲ್ಲಿ ಇಟ್ಟುಕೊಳ್ಳದೆ ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ತಾವು ರಾಜಕಾರಣ ಮಾಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವಿವಿಧ ಪದಾಧಿಕಾರಿಗಳು ತೀವ್ರ ಆಕ್ರೋಶಗೊಂಡಿದ್ದು ಇತ್ತ ಶಾಶ್ವತವಾಗಿ ಗ್ರಾಮವನ್ನ ಸ್ಥಳಾಂತರ ಮಾಡಿ ಇಲ್ಲಿ ಸಮಸ್ಯೆ ಬಗ್ಗೆ ಅರಿತುಕೊಳ್ಳಿ, ಅಧಿಕಾರಿಗಳನ್ನ ನಮ್ಮ ಗ್ರಾಮಕ್ಕೆ ಕಳಿಸಿಕೊಡಿ ಒಂದು ಸಾರಿ ಎಂದು ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಇನ್ನು ಮಸೀದಿಪುರ ಗ್ರಾಮದಿಂದ ಗಬ್ಬೂರು ನಾಡ ಕಾರ್ಯಾಲಯದವರೆಗೆ ಕಾಲ್ನಡಿಗೆ ಮೂಲಕ ನಡೆದ ಗ್ರಾಮಸ್ಥರು ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಒಟ್ಟಾರೆ ಇದನ್ನ ನೋಡ್ಬೇಕಾದ್ರೆ ಗ್ರಾಮಸ್ಥರಿಗೆ ಇದು ಯಾವ ರೀತಿ ಫಲಶ್ರುತಿ ಸಿಗುತ್ತೆ ಎಂಬುದು ನಾವೆಲ್ಲ ಕಾದ್ ನೋಡೋಣ. ಈ ಮಳೆಯ ನಿರಂತರ ಮಳೆಯಿಂದ ಇಡೀ ಗ್ರಾಮವು ಇಡೀ ಗ್ರಾಮದ ಸುತ್ತ ಕಲುಷಿತ ನೀರಿನಿಂದ ಎಲ್ಲ ರಸ್ತೆಗಳು ಮತ್ತೆ ಎಲ್ಲ ಸಂಪೂರ್ಣವಾಗಿ ಶಾಲಾ ಮಕ್ಕಳು, ಅಂಗನವಾಡಿ ಮಕ್ಕಳು, ಶಾಲಾ ಕಾಲೇಜು ಮಕ್ಕಳು, ಬಡ ಕೂಲಿ ಕಾರ್ಮಿಕ ವರ್ಗದವರು, ರೈತಾಪಿ ಜನರು ಹೊರಗಡೆ ಹೋಗದಂತ ಪರಿಸ್ಥಿತಿ ಈ ಗ್ರಾಮದಲ್ಲಿ ನಿರ್ಮಾಣವಾಗಿದೆ. ನಾವು ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಬಿ.ಎಸ್. ಯಡಿಯೂರಪ್ಪರವರಿಗೆ ನಾನು ಮನವಿ ಮಾಡೋದಿಷ್ಟೇ, ಈ ಗ್ರಾಮವನ್ನು ಸ್ಥಳಾಂತರವಾಗಿ ಬೇಗನೆ ಮಾಡಿ ಎಲ್ಲ ರೈತಾಪಿ ಜನರಿಗೂ ಇಡೀ ಗ್ರಾಮವನ್ನು ಸ್ಥಳಾಂತರಿಸಿ ಆದಷ್ಟು ಶೀಘ್ರದಲ್ಲಿ ಸ್ಥಳಾಂತರಿಸಬೇಕು. ಇಲ್ಲವಾದರೆ ಬಹಳಷ್ಟು ಜನ ರೋಗ ರುಜಿನಗಳಿಗೆ ತುತ್ತಾಗಿ ಇವತ್ತು ಸಾವನ್ನಪ್ಪುವ ಸಂದರ್ಭ ಕೂಡ ಬಂದೊದಗುತ್ತದೆ. ಮಳೆ ನೋಡಿದ್ರೆ ಒಳಗೆ ಹೋಗಂಗಿಲ್ಲ, ಮಕ್ಕಳು ಮರುಗಳ ಪರಿಸ್ಥಿತಿ ಹೊಡೆದಾಗ ನಮ್ಮ ಮಕ್ಕಳು ಹೊರಗೆ ತಿರ್ಗಾಡಕ್ಕಲ್ಲಾಗದ. ಹಾವು ಚೋಳು ಮೈತ್ರಿ ಯಾರು ಬಂದ್ರೆ ನಮ್ಮ ಊರಿಗೆ ಮಾಡಂಗಿಲ್ಲ, ಬರ್ತೀವಿ ಅಂತ ಹೇಳ್ತಾರ, ಆ ಕಡೆಗೆ ಹೋಗ್ತಾರ, ಯಾರು ಬರ್ತಾರ, ಬರ್ಬೇಕು ವಾರದೊಳಗ ಬರ್ಬೇಕಲ್ಲ ಅಂದ್ರೆ ನಾವೆಲ್ಲ ಸೊಟ್ಟ ಮಂದಿ ನಾವು ಅಲ್ಲಿಗೆ ಬಂದು ಕುದಿರ್ತೀವಿ. ನಮ್ಮ ಮಸ್ತೆ ಕೂರು ಬಿಡ್ಬೇಕು, ಬೇರೆ ಸುಟ್ಟು ಮಾಡ್ಬೇಕು, ತಹಸೀಲ್ ಆಫೀಸ್ ಬಂದು ಕುದಿರ್ತೀವಿ ಎಲ್ಲರೂ. ಇನ್ನು 3 ದಿನ ಟೈಮ್ ಕೊಡ್ತೀವಿ ನಾವು, ವಾರ ತನಕ ಟೈಮ್ ಕೊಡ್ದಂಗಿಲ್ಲ. ಎಲೆಕ್ಷನ್ ಬರ್ತಾವೆ, ತಮ್ಮಂದ್ರೆ ತಾವು ಓಡಾಡ್ತಾರ, ನಮ್ಮನ್ನ ಕೇಳೋರು ಯಾವತ್ತಿಲ್ಲ. 25 ದಿನ ಓಟ್ ಕೇಳಕ್ ಬರ್ತಾರೆ, ಮೊಳಕಾಲ್ತ ಅಂಗಿ ತೊಟ್ಕೊಂಡ್ರೆ ಇವತ್ತು ಒಬ್ರು ಬಂದಿಲ್ಲ, ನಮ್ಮಿಂದ ಎಷ್ಟು ಮಂದಿ ನಾವು ಬಂದ್ವಿ ಅಂದ್ರೆ ಒಬ್ರು ಬಂದಿಲ್ಲ. ಅವಾಗಾದ್ರೆ ಓಟ್ ಕೊಡ್ರೆ ಮುಂದೆ ಬೆಳತನ ತಿರ್ಕಾಡ್ತಾರೆ ಮನುಷ್ಯ, ಈಗ ಯಾಕೆ ಬರೋವಲ್ರು, ಈಗ ಯಾಕೆ ಬರೋಲ್ರಿ, ಉಪವಾಸ ಬಂದ್ವಿ ನಾವು, ಒಂದ್ ಕೊಡ ಬಿಸ್ಕೊಡ್ ತಿಂದು ಬಂದ್ವಿ. ಮುಂದೆ ಯಾರು ಗೊತ್ತದ ಯಾವನ್ ಕಾತಾನ ಓಟ್ ಕೇಳಕ್ ಓಟ್ ಕೊಡ್ರೆ ನಮ್ಗೆ ಏನ್ ಕೇಳಿದ್ ಮಾಡ್ತದ, ಏನ್ ಕೊಡೋದಿಲ್ಲ. ನಮ್ಮ ಊರಾಗ ಒಂದ್ ಓಟ್ ಕೊಡಂಗಿಲ್ಲ. ಮಸೀದಿಪುರ ಏನದ ಅಂದ್ರೆ ಹೊಸದು ಮಾಡ್ಬೇಕು,